ತುಕಾಲಿ ಸಂತೋಷ್ ಬಗ್ಗೆ ಮಾತಾಡಲೇಬೇಕು. ಕಾಮಿಡಿ ಸ್ಟಾರ್, ಕಾಮಿಡಿ ತುಕಾಲಿ, ಕಾಮಿಡಿ ಸಂತು. ಈಗ ಬಿಗ್ ಬಾಸ್ ಮನೇಲಿ ಜಾಸ್ತಿ ಅವರನ್ನ ಸಂತು ಅನ್ನೋದಕ್ಕಿಂತ ತುಕಾಲಿ ಅಂತ ಕರೆಯೋದು ಜಾಸ್ತಿ ಆಗೋಗಿದೆ. ಒಂದ್ ಹಂತದಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಫೈನಲ್ ಬರ್ತಾರೆ ಅಂತ. ಯಾಕೆಂದ್ರೆ ಮನೆಯಲ್ಲೇ ಕೆಲವರು ಹೇಳ್ತಾ ಇದ್ರು, ಒಂದ್ ರೀತಿ ಶಕುನಿ ಇದ್ದ ಹಾಗೆ ಅನ್ನೋ ಮಾತು ಅವ್ರ ಮೇಲೆ ಬಂದಿತ್ತು. ಅಂದ್ರೆ ಎಲ್ಲಾರ ಕಡೆನು ಚೆನ್ನಾಗಿರ್ತಾರೆ, ಆಮೇಲೆ ಬಂದ್ಬಿಟ್ಟು ಡಿಸ್ಕಷನ್ ಇವತ್ತೇನೇನಾಯ್ತು ಅಂತ ಒಂದ್ ರೀತಿ ಎಕ್ಸ್ಪ್ಲನೇಷನ್ ಕೊಡೋದು ವರ್ತೂರ್ ಸಂತೋಷ್ ಅವ್ರ ಬಗ್ಗೆ. ಸೊ ನಾನು ಲಾಸ್ಟ್ ವೀಕ್ ಅವ್ರು ಎಲಿಮಿನೇಟ್ ಆಗ್ತಾರೆ ಅಂತ ಅನ್ಕೊಂಡಿದ್ದೆ, ಬಟ್ ಗೊತ್ತಿಲ್ಲ ಫೈನಲಿಗೆ ಬಂದಿದ್ದಾರೆ. ಬಟ್ ಲಾಸ್ಟ್ ವರ್ಗು ಹೋಗ್ತಾರಾ, ಉಳ್ಕೋತಾರಾ ಇಲ್ವಾ, ಹೆಂಗೆ ಅಂತ. ತುಕಾಲಿ ಒಳ್ಳೆ ಎಂಟರ್ಟೈನರ್, ಬಹುಶಃ ಅದಕ್ಕೇನೆ ಕೊನೆಯವ್ರಿಗೆ ಉಳ್ಕೊಂಡಿರೋದು. ಕಾಮಿಡಿಯನ್ನ ಆಲ್ಮೋಸ್ಟ್ ನಾವು ಅನ್ಕೋತೀವಿ ಇವರು ಫಿನಾಲೆ ಅವ್ರಿಗೆ ಕರ್ಕೊಂಡ್ ಬರಲ್ಲ, ಫಿನಾಲೆಗೆ ಬೇಕಾಗದ್ ಸೀರಿಯಸ್ ಕಂಟೆಂಟು. ಕಾಮಿಡಿಯನ್ನು ಉಳಿಸ್ಕೊಂಡ್ರೆ ಎಂಥ ಕಾಮಿಡಿಯನ್ ಕೂಡ ಫಿನಾಲೆಗೆ ಬಂದರೆ ಕಾಮಿಡಿ ಮಾಡೋಕ್ಕೆ ಹೋಗಲ್ಲ, ಸೀರಿಯಸ್ ಆಗ್ತಾರೆ. ಯಾಕೆಂದ್ರೆ ಆ ಸೈಕಾಲಜಿನ ಹೆಂಗಿರುತ್ತೆ, ಏ ನಾನು ಗೆಲ್ಲಬೇಕು ನಾನು ಗೆಲ್ಲಬೇಕು, ಈ ಥಾಟಲ್ಲಿ ಕಾಮಿಡಿಯನ್ ಕೂಡ ಕಾಮಿಡಿ ಮಾಡಲ್ಲ, ಅವ್ರನ್ನ ಫಿನಾಲೆವರೆಗೂ ಇಟ್ಕೋತಾರೆ. ಯಾಕೆಂದರೆ ಮನೇಲಿ ಒಂದು ಎಂಟರ್ಟೈನ್ಮೆಂಟ್ ಬೇಕು ಅಂತ. ಈ ಸಾರಿ ಅದು ಕೂಡ ಸಿಂಗಲ್ ಒಬ್ಬ ಕಾಮಿಡಿಯನ್ ಇದ್ದರು. ನಿಜವಾಗ್ಲೂ ತುಕಾಲಿ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ದಾರೆ, ಅದರಲ್ಲಿ ಡೌಟೇ ಇಲ್ಲ. ಇಲ್ಲಾಂದ್ರೆ ಬಿಗ್ ಬಾಸ್ ಮನೆ ಬೋರ್ ಆಗ್ಬಿಡ್ತಾ ಇತ್ತು. ಮತ್ತೆ ಅವರಿಗೆ ಒಂದಷ್ಟು ಸಪೋರ್ಟ್ ಕೊಡೋರು ಕೂಡ ಇಲ್ಲೆಲ್ಲೂ ಇರಲಿಲ್ಲ. ಬೇರೆ ಟೈಮಲ್ಲಾದ್ರೆ ಇಬ್ಬಿಬ್ರು ಕಾಮಿಡಿಯನ್ಸ್ ಇರ್ತಾ ಇದ್ರು, ಸಪೋರ್ಟ್ ಇರ್ತಾ ಇತ್ತು. ಹಂಗಲ್ಲ, ಇವರು ತುಂಬ ಎಲ್ಲರೂ ಒಂದ್ ಕಡೆ ಟಾರ್ಗೆಟ್ ಮಾಡಿಕೊಂಡು ಇರೋರು, ಇನ್ನೊಂದ್ ಕಡೆ ಅವ್ರ ಜೊತೆ ಚೆನ್ನಾಗೂ ಇರೋರು. ಬ್ರಿಲಿಯಂಟ್ ಮೈಂಡ್, ಅದೇ ಹೇಳ್ತಿದ್ರಲ್ಲ ಈ ಕಿರಿಕ್ ಕೀರ್ತಿ ಅವ್ರು ಬಂದು ಇಂಟರ್ವ್ಯೂ ಮಾಡಿದಾಗ ಹೇಳಿದ್ರು, ನೆಕ್ಸ್ಟ್ ಏನಾರು ಪೊಲಿಟಿಕ್ಸ್ ಗೆ ಏನಾರು ಹೋಗ್ತೀರಾ ಹೊರಗಡೆ ಹೋದ ಕೂಡ ಟ್ರೈ ಮಾಡಿ, ಒಳ್ಳೆ ಮಾತಾಡ್ತಿದ್ರಿ, ಎಷ್ಟು ಚೆನ್ನಾಗಿ ಮಾತಾಡ್ತಿರಲ್ಲ ಅಂತ. ನಿಜ ಒಳ್ಳೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಕಾಮಿಡಿಯನ್ಗೆ ಯಾವತ್ತೂ ಫಿನಾಲೆಗೆ ಹೋಗೋ ಅವಕಾಶ ಈಗ ಮಂಜು ಪಾವಗಡ ಗೆದ್ರು. ಬಟ್ ಅವರು ಬರೀ ಕಾಮಿಡಿಯನ್ ಆಗಿರ್ಲಿಲ್ಲ, ಒಂಥರ ಸೀರಿಯಸ್ ಆಗಿ ಟಾಸ್ಕ್ಗಳಲ್ಲಿ ಎಲ್ಲದರಲ್ಲೂ ಇದ್ರು. ಬಟ್ ಸಂತೋಷ್ ನೋಡಿದಾಗ ಹಾಗೆ ಅನಿಸ್ತಾ ಇರಲಿಲ್ಲ ಸ್ಟಾರ್ಟಿಂಗು, ಇವ್ರ ಟಾಸ್ಕ್ ಏನು ಮಾಡ್ಬೋದು, ಫಿಸಿಕಲಿ ಅಷ್ಟೊಂದು ಇಲ್ಲ, ಫಿಸಿಕಲ್ ಟಾಸ್ಕಲ್ಲಿ ತುಂಬ ಚೆನ್ನಾಗಿನೂ ಮಾಡಿಲ್ಲ. ಬಟ್ ಉಳ್ಕೊಳ್ಳೋದಕ್ಕೆ ಕಾರಣ ಏನು ಅಂದ್ರೆ ಮೈಂಡ್ ಗೇಮ್, ಸಖತ್ತಾಗಿ ಮೈಂಡ್ ಗೇಮ್ ಆಡ್ತಾರೆ. ಯಾರನ್ನ ನಾಮಿನೇಟ್ ಮಾಡಿ, ಸುದೀಪ್ ಅವ್ರು ಮಾತಾಡೋದಕ್ಕಿಂತ ನಕ್ಕಿದ್ದೆ ಜಾಸ್ತಿ ಜೊತೆ ಮಾತಾಡ್ತಾ ಅಲ್ವಾ. ನಿಜ ಅವರೇ ಇಷ್ಟು ಎಂಜಾಯ್ ಮಾಡ್ತಾ ಇದಾರೆ ಅಂತಂದ್ರೆ, ಈ ಮನೆಯವರು ಹಾಗೆ ನೋಡೋರು ಸಿಕ್ಕಾಬಿಟ್ಟು ಎಂಜಾಯ್ ಮಾಡಿದ್ದಾರೆ. ಅಂಡ್ ಅವರಿಬ್ರು ಒಂದು ಸಂತು ಪಂತು ಕಾಂಬಿನೇಷನ್ ಇಂದ ತುಕಾಲಿಗೂ ಪ್ಲಸ್ ಆಗಿದೆ ಅಂತ ಹೇಳ್ಬೋದು. ಅವ್ರು ಉಳ್ಕೊಳ್ಳೋದಕ್ಕೆ ಅದು ಒಂದು ಕಾರಣ, ಯಾಕಂದ್ರೆ ಅವರಿಬ್ರು ಕಾಂಬಿನೇಷನ್ ಅಲ್ಲಿ ಹೋಗಿ ಬೀನ್ ಬ್ಯಾಗ್ ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ರೆ ಅದ್ ನೋಡಕ್ ಚೆನ್ನಾಗಿರುತ್ತೆ. ಅವ್ರೆಲ್ಲರ ಬಗ್ಗೆ ಒಂದು ಕಮೆಂಟ್ರಿ ಹೇಳ್ತಾ ಇರ್ತಾರೆ, ಅವ್ರಂಗೆ ಒಂಥರ ಕಮೆಂಟ್ ಬಂದ್ರೆ ಅದು ಬೇರೆ ಬೇರೆ ತರ ಸೀರಿಯಸ್ ಆಗಿದ್ದು ಇದೆ ಬೇರೆಯವ್ರಿಗೆ ಗೊತ್ತಾಗಿ. ಬಟ್ ಆತರ ಒಬ್ಬೊಬ್ಬರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಲ್ಲ, ಅವ್ರು ಹಿಂಗ್ ಮಾಡಿದ್ರು, ಅವ್ರು ಹಿಂಗೆ ಅವ್ರು ಹಿಂಗೆ ಅಂದ್ರೆ ಅವ್ರ ಮೈಂಡ್ ನ ರೀಡ್ ಮಾಡಿ ಅವ್ರ ಪ್ಲಾನ್ ಗಳ ಬಗ್ಗೆ ಅವ್ರು ಮುಂಚೆನೆ ಹೇಳೋದು, ಹಿಂಗಾಗುತ್ತೆ ಹಿಂಗಾಗುತ್ತೆ, ಒಂಥರ ಪ್ರೆಡಿಕ್ಟ್ ಮಾಡೋದು ಜಾಸ್ತಿ. ಮತ್ತೆ ಅವರ ಕಾಮಿಡಿಲಿ ಒಂದು ಒಂದು ಇನೋಸೆನ್ಸ್ ಇದೆ, ಸ್ಟ್ರಾಟಜಿ ಇದೆ, ಎಲ್ಲ ಇದೆ. ಬಟ್ ಒಂದು ಹಳ್ಳಿ ಶೈಲಿಲಿ ಭಾಷೆಯಲ್ಲಿ ಮಾತಾಡ್ತಾರಲ್ಲ, ಅದೊಂಥರ ಏನಂದ್ರೆ ಒಂದು ಅಲ್ಲೊಂದು ಸೆಳೆತ ಚೆನ್ನಾಗಿರುತ್ತೆ ಅವ್ರ ಮಾತು. ಅವರಿಬ್ರು ಅಣ್ಣ ಏನಣ್ಣ ಅಂತ ಹಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಈ ದೇಸಿತನ ಒಂಥರ ಖುಷಿ ಕೊಡುತ್ತೆ. ಬಹುಶಃ ಹಂಗಾಗಿ ಬಹುಶಃ ಜನರಿಗೆ ಇಷ್ಟ ಆದ್ರು, ಅವ್ರಿಗೂ ಓಟ್ಸ್ ಬೀಳ್ತಾ ಇದೆ, ಹಾಗಾಗಿ ಸೇವ್ ಆಗ್ತಾ ಇದಾರೆ. ಆದ್ರೆ ಫಿನಾಲೆಯಲ್ಲಿ ನನ್ಗೇನು ವಿನ್ನರ್ ಆಗೋ ಮಟ್ಟಿಗೆ ಅವ್ರನ್ನ ಉಳಿಸ್ಕೋತಾರೆ ಅಷ್ಟು ಓಟ್ಸ್ ಬೀಳುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಆದ್ರೆ ತುಕಾಲಿ ನಿಜಕ್ಕೂ ಇಡೀ ಸೀಸನ್ ಒಳ್ಳೆ ಎಂಟರ್ಟೈನ್ ಮಾಡಿದ್ದಾರೆ. ಅಂಡ್ ನನಗೆ ಖುಷಿ ಆಗ್ತಾ ಇದ್ದಿದ್ದು ಅವ್ರು ಸುದೀಪ್ ಸರ್ ಜೊತೆ ಆ ಒಂದು ವೀಕೆಂಡ್ ಅಲ್ಲಿ ಏನ್ ಇರ್ತಾ ಇತ್ತಲ್ಲ ಅಲ್ಲಿ ಎನಾಕ್ಟ್ ಮಾಡ್ಸೋರು, ಮತ್ತೆ ಆ ಸೀನ್ನ ಇಲ್ಲಿ ಎನಾಕ್ಟ್ ಮಾಡು ಅಂತ ಹೇಳಿ ಅದನ್ನಂತೂ ಅಲ್ಟಿಮೇಟ್ ಆಗಿ ಎಲ್ಲ ಎಂಜಾಯ್ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ. ಹಾಗಾಗಿ ತುಕಾಲಿ ಕೂಡ ಒಬ್ಬ ಒಳ್ಳೆ ಕಂಟೆಂಡರು, ಬಹುಶಃ ಫಿನಾಲೆಯಲ್ಲಿ ಒಂದು ಟಾಪ್ 3 ವರ್ಗೂ ಬರ್ಬೋದು ಅಂತ ಅನ್ನಿಸ್ತಾ ಇದೆ.